ಬಂಧುಗಳೇ ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆಯ ಮುಖಂಡರುಗಳು ಕೇಸರಿ ಸಾಲ ಕೊಡಿರೋದು ನೋಡಿದ್ರೆ ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಮಂಡ್ಯ ಜಿಲ್ಲೆ ಬಿಜೆಪಿ ಪರವಾಗ್ತದೆ ಬಿಜೆಪಿ ವಾತಾವರಣ ಮಂಡ್ಯ ಜಿಲ್ಲೆಯಲ್ಲಿ ಇದೆ ಬಹಳ ದಿನದಿಂದ ಸಚ್ಚಿದಾನಂದ ಸೇರ್ಕೊಳ್ಳೋಕೆ ಒಳ್ಳೆ ಮುಹೂರ್ತ ಬರಬೇಕು ಒಳ್ಳೆ ದಿವಸ ಬರಬೇಕು ಅಂತ ಹೇಳ್ತಾ ಇದ್ದರು ಇವತ್ತು ಕೂಡಿ ಬಂದಿದೆ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆಗಿದ್ದಾರೆ ಅವರ ಜೊತೆ ರಾಜುರವರು ಫೈಟರ್ ರವಿರವರು ಬಾಬುರವರು ಸೇರ್ಕೊಂಡಿದ್ದಾರೆ ನಾರಾಯಣಗೌಡ ಹೇಳಿದಾಗೆ ಮಂಡ್ಯ ಜಿಲ್ಲೆಯಲ್ಲಿ 7 ಕ್ಷೇತ್ರದಲ್ಲೂ ಕೂಡ ಅಭ್ಯರ್ಥಿಗಳು ಈಗ ಇದ್ದಾರೆ ಹಿಂದೆ ಒಂದು ಕಾಲದಲ್ಲಿ ನಮಗೆ ಮಂಡ್ಯ ಜಿಲ್ಲೆಯಲ್ಲಿ ಅಭ್ಯರ್ಥಿಗಳ ಕೊರತೆ ಇತ್ತು ಇವತ್ತು ಆ ಕೊರತೆ ತುಂಬಿದೆ ಆದರೆ ನನ್ನ ಒಂದು ಕೊರಗು ಏನಿದೆ ಅಂತಂದ್ರೆ ನಮ್ಮದೇ ಸರ್ಕಾರ ಇದೆ ಮಂಡ್ಯ ಜಿಲ್ಲೆಯಲ್ಲಿ ಇನ್ನು ಹೆಚ್ಚಿಗೆ ಭಾರತೀಯ ಜನತಾ ಪಾರ್ಟಿಯ ವಾತಾವರಣವನ್ನ ಸೃಷ್ಟಿ ಮಾಡಲಿಕ್ಕೆ ಸರ್ಕಾರದ ಯಂತ್ರ ಕೆಲಸ ಮಾಡಬೇಕು ಸರ್ಕಾರದ ಯಂತ್ರ ಕೆಲಸ ಮಾಡಿದಾಗ ಮಂಡ್ಯ ಜಿಲ್ಲೆನ ಬರಿ ಭಾವನಾತ್ಮಕವಾಗಿ ನಾವು ಸೆಳೆದಿಕ್ಕೆ ಸಾಧ್ಯ ಇಲ್ಲ ಅಭಿವೃದ್ಧಿ ಕೆಲಸನು ಮಾಡಬೇಕಾಗುತ್ತೆ ರಾಜಕೀಯದಲ್ಲಿ ಜಿದ್ದಾಜಿದ್ದಿ ಇರತಕ್ಕಂತ ಅದು ಜಿಲ್ಲೆ ಹಾಗಾಗಿ ಸರ್ಕಾರ ಹೆಚ್ಚಿಗೆ ಒತ್ತು ಕೊಟ್ಟು ಅಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಅಸ್ತಿತ್ವ ಇದೆ ಸರ್ಕಾರ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದೆ ಸರ್ಕಾರ ಬಡವರ ಪರ ರೈತರ ಪರ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತಕ್ಕಂತ ಗಟ್ಟಿ ಧ್ವನಿ ನಮ್ಮದಾಗಬೇಕು ಆಗ ನಮ್ಮ ಜನ ನಮ್ಮ ಕಡೆ ವಾಲ್ತಾರೆ ಹೊರತು ನಾವು ಸ್ಪರ್ಧೆ ಮಾಡಬಹುದು ಸ್ಪರ್ಧೆ ಮಾಡೋದೇನು ನಾನೇನು ಆಗೋದಿಲ್ಲ ಅಂತ ಹೇಳೋಕೆ ಆಗೋದಿಲ್ಲ ಆದರೆ ಆ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಇಷ್ಟು ದಿವಸ ಕಾಲಾವಕಾಶ ಇತ್ತು ಹೆಚ್ಚಿಗೆ ಅದಕ್ಕೆ ಒತ್ತು ಕೊಡೋಕೆ ಆಗಲಿಲ್ಲ ಅನ್ನೋದು ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ ಹಾಗಾಗಿ ವೇದಿಕೆ ಮೇಲಿರತಕ್ಕಂತ ನಮ್ಮ ಮಂತ್ರಿಗಳಿಗೆ ಎಲ್ಲ ಸರ್ಕಾರದ ಅಧಿಕಾರ ಸೂತ್ರವನ್ನು ಹಿಡಿದಿರತಕ್ಕಂತ ನಮ್ಮ ಮುಖಂಡರುಗಳಿಗೆ ಹೇಳ್ತೀನಿ ಇನ್ನು ಇರತಕ್ಕಂತ 6 ತಿಂಗಳ ಅವಧಿಯಲ್ಲಿ ಹೆಚ್ಚಿಗೆ ಒತ್ತು ಕೊಟ್ಟು ನಮ್ಮ ವಿರೋಧ ಪಕ್ಷದವರಿಗೆ ಬಹಳ ಅನುಕೂಲ ಆಗ್ತದೆ ನಮ್ಮ ಸರ್ಕಾರದಲ್ಲಿ ನಾನು ಅದನ್ನು ಘಂಟಾಘೋಷವಾಗಿ ಹಲವಾರು ವೇದಿಕೆಗಳಲ್ಲಿ ಹೇಳ್ಕೊಂಡ್ಬಿಟ್ಟಿದ್ದೇನೆ ಅನಿವಾರ್ಯವಾಗಿ ನಮಗಿಂತ ನಮ್ಮ ವಿರೋಧಿಗಳಿಗೆ ಅವರನ್ನ ವೀಕ್ ಮಾಡಬೇಕು ಅವರನ್ನ ತದೆ ಬಡಿಬೇಕು ನಮ್ಮ ಅಸ್ತಿತ್ವವನ್ನು ನಾವು ಅವಾಗ ಬಿಜೆಪಿ ಬೆಳೆದಕ್ಕೆ ಅನುಕೂಲ ಆಗ್ತದೆ ಆ ನಿಟ್ಟಲ್ಲಿ ತಾವು ಯೋಚನೆ ಮಾಡಬೇಕು ಅಂತ ಹೇಳಿ ಸರಿಯೋ ತಪ್ಪು ಗೊತ್ತಿಲ್ಲ ಸೂಕ್ಷ್ಮವಾಗಿ ಆ ವಿಚಾರವನ್ನು ನಮ್ಮ ಎಲ್ಲ ಮುಖಂಡರು ಇರೋದ್ರಿಂದ ಅವರ ಗಮನಕ್ಕೆ ತರ್ತಾ ಇರ್ತಕ್ಕಂತ 6 ತಿಂಗಳಲ್ಲಿ ಯಾವ ರೀತಿ ನಾವು ಪಕ್ಷವನ್ನು ನಮ್ಮ ಅಲ್ಲಿ ಅಭ್ಯರ್ಥಿಗಳನ್ನ ಗೆಲ್ಲೋದಕ್ಕೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ಬಹಳ ಶಾರ್ಟ್ ಟೈಮ್ ಇದೆ ಆದರೂ ಕೆಲಸ ಮಾಡಬಹುದು ಒಂದಷ್ಟು ಕ್ಷೇತ್ರವನ್ನು ಗೆಲ್ಲಬಹುದು ಆ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತವಾಗಿ ಕೆಲಸ ಮಾಡಬೇಕು ಅನ್ನೋ ಮಾತನ್ನು ಹೇಳ್ತಾ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ